ಸಾಬ್ರು ಅವರಿಗೆ ವಂದಿಸುತ್ತಾ, ಅವರು ನಮ್ಮ ಪಕ್ಷಕ್ಕೆ ತಿಳಿದಿಲ್ಲ, ಅವರಿಗೆ ಸಾಕಷ್ಟು ಸಂಕಷ್ಟಗಳು, ವನವಾಸಗಳು, ತೊಂದರೆಯಿಂದ ಅನುಭವಿಸ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಅವರಿಗೆ ವನವಾಸ ಮುಕ್ತಾಯವಾಗಲೆಂದು ನಾನು ಬೇಡಿಕೊಂಡು 101 ಕುರಿಯನ್ನು ಅವರಿಗೆ ಕೊಟ್ಟು ಪರಿಹಾರ ಆಗಲಿ ಅಂತಕ್ಕಂಥದ್ದು ಅವತ್ತಿನ ಮಟ್ಟದಲ್ಲಿ ವಿಚಾರ ಮಾಡಿದ್ದೆ, ಅವ್ರ ಕುಟುಂಬಕ್ಕೆ ಅವರಿಗೆ ಒಳ್ಳೆಯದಾಗಲಿ ಅಂತ. ಅದೇ ರೀತಿ ಇವತ್ತು ಸ್ವಾಗತಕ್ಕೆ ಒಂದು ಕುರಿಯನ್ನು ಕೊಟ್ಟಿದ್ದೆ ಡಿಸೆಂಬರ್ ತಿಂಗಳಲ್ಲಿ. ಅವತ್ತು ಹೇಳಿದ್ದೆ ನಾನು ನಾಮಿನೇಷನ್ ದಿನ ಕೊಡ್ತೀನಿ ಅಂತ ಹೇಳಿದ್ದೆ, ಅದಕ್ಕಿಂತ ಮುಂಚಿತವಾಗಿ ಅವರಿಗೆ ನೀಡ್ತಾ ಇದ್ದೀನಿ. ಮತ್ತು ಈಗಾಗಲೇ ಆಂಜನೇಯದ್ರಿ ಬೆಟ್ಟಕ್ಕೆ ಕೂಡ ನಾನು ಪಾದಯಾತ್ರೆ ಹೋಗಿದ್ದೆ. ಮತ್ತು ಇವತ್ತು ಅವರು ಪಕ್ಷ ಉನ್ನತ ಮಟ್ಟದಲ್ಲಿ ಬೆಳಿಬೇಕು, ಮತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅವರು ರಾಜಕೀಯ ಯಶಸ್ಸನ್ನು ಕಾಣಬೇಕು, ಮತ್ತು ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸು ಶಕ್ತಿ ತುಂಬಕ್ಕಂತಕ್ಕಂಥ ರೀತಿಯಲ್ಲಿ ನಾನು ಇವತ್ತು 101 ಗುರಿಯನ್ನು ಅವರಿಗೆ ದೇಣಿಗೆಯಾಗಿ ನೀಡಲು ಸಿದ್ಧನಿದ್ದೇನೆ. ಇವಾಗ ದುರ್ಗಮ್ಮ ಗುಡಿಯಿಂದ ಗಾಂಧಿ ಚೌಕು, ಮಹಾವೀರ್ ಸರ್ಕಲ್ಲು, CVS ಗಂಜು, ಆಮೇಲೆ ಅವರ ಮನೆಗೆ ಹೋಗಿ ಈ ನಮ್ಮ 100 ಗುರಿಗಳನ್ನು ಒಪ್ಪಿಸಿ ಅವರಿಗೆ ರಾಜಕೀಯ ಯಶಸ್ಸು ಸಿಗಲಿ ಎಂದು ನಾನು ಆಲೋಚಿಸುತ್ತೇನೆ. ಅಲ್ಲಿರ್ತಾವ ಇಲ್ಲಿ ಗಾಡಿಯಾಗತ್ತ ಸರ್.